ಅಂದಹಾಗೆ ನಾ ಕವನ ಅನ್ನೋ ಹೆಸರಿಂದ ನನಗೆ ಪರಿಚಯ ಆಗಿ ತಮ್ಮ ಕನ್ನಡ ಬಳಕೆ ಶೈಲಿಯಿಂದ ತಮ್ಮ ಕನ್ನಡ ಉಚ್ಚಾರಣೆ ಶೈಲಿಯಿಂದ ನನ್ನ ಮೇಲೂ ತುಂಬಾ ಪ್ರಭಾವ ಬೀರಿ ನನಗೆ ತುಂಬಾ ಹತ್ತಿರದ ಸ್ನೇಹಿತೆ ಆಗಿರುವ ಕವನ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಒಂದು ಕತೆ ಹೇಳಬೇಕಂತೆ ಕೇಳೋಣ. ಅದಕ್ಕೆ ಮುಂಚೆ ಜಗವೆಲ್ಲ ಮಲಗಿರಲು ಅವನೊಬ್ಬನೆದ್ದ, ಅವತ್ತವನು ಎದ್ದ, ಅದಕ್ಕೆ ಇವತ್ತಿನ ತನಕನೂ ಅವನು ಬುದ್ಧ. ತಾತ್ಪರ್ಯ ಇಷ್ಟೇ, ಬುದ್ಧ ಆಗೋದಕ್ಕೆ ತೀರಾ ಕ್ಲಿಷ್ಟದ ಮಾರ್ಗವನ್ನೇನು ಹಿಡಿಬೇಕಂತಿಲ್ಲ, ನನ್ನೊಳಗಿನ ನಾನು ಎದ್ರೆ ಆಯ್ತಷ್ಟೆ. ಕವನ, ಈಗ ನೀವೇನೋ ಕತೆ ಹೇಳ್ಬೇಕಂತ ಹೇಳಿದ್ರಿ ಅಪ್ಪ, ಕೇಳಿಸ್ತೀರಾ? ನಾನಿವತ್ತೊಬ್ರು ಸೋಷಿಯಲ್ ವರ್ಕರ್ ಕಥೆಯನ್ನು ಹೇಳ್ತೇನೆ. ತುಂಬಾ ವರ್ಷಗಳ ಹಿಂದೆ, ಹೀಗೆ ಸೋಷಿಯಲ್ ವರ್ಕರ್ ಅಂದ್ರೆ ಫಂಕ್ಷನ್ ಗಳಿಗೆ ಹೋಗೋದು, ಅವ್ರಿವ್ರನ್ನ ಭೇಟಿ ಮಾಡೋದು, ಅಂತದನ್ನೆಲ್ಲ ನೋಡೋದು ಅವ್ರಿಗೆ ದಿನನಿತ್ಯದ ಕಾರ್ಯ. ಹೀಗೆ ಈ ಸೋಷಿಯಲ್ ವರ್ಕರ್ ಕೂಡ ಒಂದಿನ ಒಂದ್ ಫಂಕ್ಷನ್ ಗೆ ಹೋಗಿರ್ತಾರೆ. ಆ ಫಂಕ್ಷನ್ ಏನಾಗಿತ್ತು ಅಂದ್ರೆ, ಒಂದು ಹಾಸ್ಟೆಲ್ ಉದ್ಘಾಟನೆ ಆಗಿರುತ್ತೆ. ಆ ಹಾಸ್ಟೆಲ್ ಯಾರಿಗೆ? ಬಡ ಮಕ್ಕಳಿಗೆ. ಯಾರಿಗೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಇತ್ತು, ಅದನ್ನ ಪೋಷಿಸಕ್ ಆಗ್ತಿರಲ್ವ, ಅಂತವರಿಗೋಸ್ಕರ ಒಬ್ರು ಹಾಸ್ಟೆಲ್ ತೆರೆದಿರ್ತಾರೆ. ಅಲ್ಲಿ ಊಟ ವಸತಿ ಎಲ್ಲ ಫ್ರೀನೇ, ಆದ್ರೂ ಟ್ಯೂಷನ್ ಫೀಸ್ ಅನ್ನೋದು ಕಟ್ಟಬೇಕಲ್ವ. ಅಂತವನು ಹಾಸ್ಟೆಲ್ ಹೀಗೆ ಹೋಗಿರ್ತಾರೆ. ಫಂಕ್ಷನ್ ಎಲ್ಲ ಚೆನ್ನಾಗಾಗುತ್ತೆ, ಭಾಷಣ ಆಗುತ್ತೆ, ಹಾಗೆ ಯಥಾ ಪ್ರಕಾರ ಗೆಸ್ಟ್ ಗಳನ್ನ ಹೊಗಳಿ ಅಟ್ಟ ಕೇಳಿಸೋದು ಆಗುತ್ತೆ. ಇದೆಲ್ಲ ಆದ್ಮೇಲೆ ಹಾಗೆ ಫಂಕ್ಷನ್ ಮಧ್ಯದಲ್ಲಿ ಹಾಸ್ಟೆಲ್ ವಾರ್ಡನ್ ಬರ್ತಾರೆ. ಬಂದು ಈ ಸೋಷಿಯಲ್ ವರ್ಕರ್ ಹತ್ರ ಹೇಳ್ತಾರೆ, ಹಾಸ್ಟೆಲ್ ಏನೋ ತುಂಬಾ ಚೆನ್ನಾಗಿ ನಡೀತಿದೆ ಮೇಡಮ್, ಆದ್ರೆ ಪ್ರತಿ ವರ್ಷದ ಹಾಗೆ ಈ ವರ್ಷನೂ ನಮ್ಮಲ್ಲಿ ಒಂದ್ ತೊಂದರೆ ಇದೆ. ನಮ್ಮಲ್ಲಿ ಮೂರು ವಿದ್ಯಾರ್ಥಿಗಳಿದ್ದಾರೆ, ಮೂರ್ ಜನನೂ ತುಂಬಾ ಒಳ್ಳೆ ರ್ಯಾಂಕ್ ಹೋಲ್ಡರ್ಸ್, ಓದೋದ್ರಲ್ಲಂತೂ ಯಾವಾಗ್ಲೂ ಮುಂದೆ, ಆದ್ರೆ ಅವರಿಗೂ ಸಮಸ್ಯೆ ಇದ್ದದ್ದೇ ಅಲ್ವಾ. ಬಡ ಮಕ್ಳು ಅಂದ್ಮೇಲೆ ಆರ್ಥಿಕ ಸಮಸ್ಯೆ ಖಂಡಿತವಾಗ್ಲೂ ಇದ್ದೇ ಇರ್ತದೆ. ಅವರಿಗೆ ಕೊನೆ ವರ್ಷದ ಫೀಸ್ ಭರ್ಸೋಕ್ ಆಗ್ತಿಲ್ಲ ಅಂತ ಹೇಳ್ತಾರೆ. ಸೋಷಿಯಲ್ ವರ್ಕರ್ ಕೇಳ್ತಾರೆ, ಯಾರ ಮೂರ್ ಜನ ಮಕ್ಳು ಏನ್ ಕಲಿತಿದ್ದಾರೆ, ಯಾವ ವರ್ಷದಲ್ಲಿದ್ದಾರೆ, ಅವ್ರಿಗೆ ಸಮಸ್ಯೆ ಯಾಕಾಗ್ತಿದೆ ಅಂತೆಲ್ಲ. ಅವ್ರು ಹೇಳ್ತಾರೆ, ಮೂರ್ ಜನ ಮಕ್ಳಲ್ಲಿ ಒಬ್ಬ ವೈದ್ಯಕೀಯ ಶಿಕ್ಷಣ ಪಡಿತಿರ್ತಾನೆ, ಇನ್ನೊಬ್ಬ ಇಂಜಿನಿಯರಿಂಗ್ ಮಾಡ್ತಿರ್ತಾನೆ, ಮತ್ತೊಬ್ಬ ಕಾಮರ್ಸ್ ಓದ್ತಿರ್ತಾನೆ. ಎಲ್ಲರೂ ಅಂತಿಮ ವರ್ಷದಲ್ಲೇ ಇರ್ತಾರೆ. ಸರಿ, ಈ ಫಂಕ್ಷನ್ ಮುಗ್ದೋಗ್ಲಿ, ಆಮೇಲೆ ನಾನು ಅವ್ರನ್ನ ಭೇಟಿ ಮಾಡ್ಬೋದಾ ಅಂತ ಕೇಳ್ತಾರೆ. ಓ, ಆಗ್ಬೋದು ಅಂತೆಲ್ಲ ಹೇಳಿ ಮಾತುಕತೆ ಮುಗಿಯುತ್ತೆ, ಫಂಕ್ಷನ್ನು ಚೆನ್ನಾಗಾಗುತ್ತೆ. ಆಮೇಲೆ ಇವ್ರು ಹಾಸ್ಟೆಲಿಗೆ ಬರ್ತಾರೆ. ಬಂದು ಆ ಮೂರು ವಿದ್ಯಾರ್ಥಿಗಳನ್ನ ಕರೆಸಿ ಅಂತ ಹೇಳ್ತಾರೆ. ಕರೆಸಿದಾಗ ಇವ್ರು ದೊಡ್ಡ ಸೋಷಿಯಲ್ ವರ್ಕರ್, ವಿದ್ಯಾರ್ಥಿಗಳಿಗೂ ಗೊತ್ತಿರುತ್ತೆ ಇವ್ರು ಯಾರು ಅಂತ. ಅವ್ರಿಗೋ ಇವ್ರನ್ನ ನೋಡಿದಾಗ್ಲೇ ಏನೋ ಒಂಥರ ಭಯ, ಮುಜುಗರ, ಆದ್ರೂ ಸಭ್ಯವರ್ತನೆ ಅಂತೂ ಇದ್ದೇ ಇರುತ್ತೆ ಆ ವಿದ್ಯಾರ್ಥಿಗಳಲ್ಲಿ. ಸಹಜ ಪರಿಚಯ ಆಗುತ್ತೆ ಇಬ್ರ ಮಧ್ಯ. ಅವ್ರ ಮೂರು ಜನದ ಬಗ್ಗೆ, ಅವ್ರ ಬ್ಯಾಕ್ಗ್ರೌಂಡ್ ಬಗ್ಗೆ ಕೇಳ್ತಾರೆ. ಎಲ್ಲರದು ಒಂದೇ ಕತೆ, ಹಳ್ಳಿ ಮನೆ, ಚಿಕ್ಕ ಕುಟುಂಬ, ಆದ್ರೆ ಅದೇ ಬಡತನ. ಆಸ್ತಿ ಇಲ್ಲ, ಅಂತಸ್ತಿಲ್ಲ, ಮನೆ ಇಲ್ಲ, ದುಡಿಯೋನೊಬ್ನೇ ಅಪ್ಪ, ತಿನ್ನೋ ಕೈಗಳು ಜಾಸ್ತಿ ನೋಡಿ. ಇನ್ನು ಈ ವಿದ್ಯಾರ್ಥಿಗಳು ಶಿಕ್ಷಣಕ್ಕೆ ಅಲ್ಲಿಂದ ಬರ್ತಾರೆ, ಇವರಿಗೂ ಆ ವಿದ್ಯಾರ್ಥಿಗಳು ಇಷ್ಟ ಆಗ್ತಾರೆ. ನೀವೇನು ಹೆದರ್ಕೋಬೇಡಿ, ನಿಮ್ಮ ಪೂರ್ತಿ ಶಿಕ್ಷಣದ ವೆಚ್ಚ ನಾನು ಭರಿಸ್ತೀನಿ, ನೀವು ಯಾವ್ದೇ ಚಿಂತೆ ಇಲ್ದಿರ, ಓದಿ ಅಂತ ಹೇಳಿ ಹೋಗ್ತಾರೆ. ಇವ್ರು ಆಫೀಸಿಗೆ ಹೋಗ್ತಾರೆ. ಹೋಗಾದ್ಮೇಲೆ ಆ ಮೂರು ಜನದ ವಿದ್ಯಾರ್ಥಿಗಳು ಸಂಪೂರ್ಣ ಶುಲ್ಕವನ್ನ ಇವರೇ ಭರಿಸ್ತಾರೆ. ಆಮೇಲೆ ಇವ್ರು ಅದನ್ನ ಮರ್ತೆ ಬಿಟ್ಲಾರೆ. ಈ ಕೈಲಿ ಮಾಡಿದ ಸಹಾಯ ಈ ಕೈಲಿ ನೆನ್ಪಿರ್ಬಾರ್ದು ಅಂತಾರೆ ನೋಡಿ. ಹಾಗೇನೆ ಇವ್ರು ಮಾಡಿದ ಸಹಾಯನ ಇವ್ರು ಮರೀತಾರೆ. ಇಂತ ಈ ಮೂರು ವಿದ್ಯಾರ್ಥಿಗಳು ಓದ್ತಾರೆ, ಓದಿ ಅವ್ರ ಎಜುಕೇಶನ್ ಕಂಪ್ಲೀಟ್ ಮಾಡ್ತಾರೆ. ಮೂರೂ ಜನ ಒಂದ್ ಒಳ್ಳೆ ಪೊಸಿಷನ್ ಗೆ ಬರ್ತಾರೆ. ಇದೆಲ್ಲ ಆಗಿ ಸುಮಾರು ವರ್ಷಗಳು ಕಳೆದಿವೆ ನಾನು ಆಗ್ಲೇ ಹೇಳ್ದಾಗೆ. ಈಗ ಈ ಸೋಷಿಯಲ್ ವರ್ಕರ್ ಫಾರಿನ್ ಎಲ್ಲೋ ಹೋಗ್ತಿರ್ತಾರೆ. ಅಲ್ಲಿ ಅವರೊಬ್ಬ ಸ್ನೇಹಿತಕ್ಕೆ ನಮ್ಮ ಇಂಡಿಯನ್ ಸೀರೆಗಳಂದ್ರೆ ಭಾರಿ ಇಷ್ಟ. ಹಾಗಾಗಿ ಅರ್ಜೆಂಟ್ ಅಲ್ಲೇ, ಅಯ್ಯೋ ನನ್ಗೆ ಹೇಳ್ದೆ ಒಂದ್ ಸೀರೆ ತಗೊಳ್ಬೇಕಿತ್ತಲ್ಲ ಅಂತ ಇವ್ರಿಗೆ ನೆನಪಾಗಿ ಅಲ್ಲಿ ಹತ್ರದಲ್ಲಿ ಇದ್ದದ ಒಂದ್ ಸೀರೆ ಶಾಪಿಂಗ್ ಹೋಗ್ತಾರೆ. ಹೋಗಿ ಒಂದ್ ಸೀರೆ ಸೆಲೆಕ್ಟ್ ಮಾಡ್ತಾರೆ. ಸೆಲೆಕ್ಟ್ ಮಾಡಿ ಅದನ್ನ ಪ್ಯಾಕಿಂಗ್ ಅಂತ ಕೊಡ್ತಾರೆ. ಕೊಟ್ಟಾಗ ಸೇಲ್ಸ್ ಗರ್ಲ್ ಒಬ್ಬ ಹೇಳ್ತಾಳೆ, ನಿಮ್ಮನ್ನ ನಮ್ ಶಾಪ್ ಓನರು ಮೀಟ್ ಮಾಡ್ಬೇಕು ಮೇಡಮ್, ದಯವಿಟ್ಟು ಅವ್ರ ಕ್ಯಾಬಿನ್ ಅಲ್ಲಿದೆ ಅಂತ ಹೋಗ್ತೀರಾ ಒಮ್ಮೆ ಅಂತ ಕೇಳ್ತಾರೆ. ಇವರು ಹೀಗೆಲ್ಲ ಕೇಳ್ತಿದಾರಲ್ಲ, ಅದ್ರಲ್ಲೂ ನಮ್ ಸೋಷಿಯಲ್ ವರ್ಕರ್ ವೆರಿ ಹಂಬಲ್ ನೋಡಿ. ಅದಕ್ಕೆ ಸರಿ ಆಯ್ತು, ಕಾಣ್ತೇನೆ, ನನಗೆ ಸ್ವಲ್ಪ ಅರ್ಜೆಂಟ್ ಇದೆ, ನಾನು ಸ್ವಲ್ಪ ಬೇಗ ಪ್ಯಾಕ್ ಮಾಡಿ ಕೊಡ್ಸಿ ಅಂತ ಹೇಳ್ತಾರೆ. ಅವ್ರನ್ನ ಭೇಟಿ ಮಾಡಕ್ ಹೋಗ್ತಾರೆ.
ಹೋಗಾದಾಗ ಆಫೀಸ್ ತುಂಬಾ ನೀಟಾಗಿರುತ್ತೆ. ಅಲ್ಲಿ ಎಷ್ಟು ಆರ್ಗನೈಸ್ಡ್ ಆಗಿ ಇರುತ್ತೆ ಅಂದ್ರೆ, ಈ ಒಬ್ಬ ವ್ಯಕ್ತಿನ ಅವ್ರು ಅರ್ಥ ಮಾಡ್ಕೋಬೇಕು ಅಂದ್ರೆ ಅವರ ರೂಮ್ ನ ಹೇಗೆ ಇಟ್ಕೊಂಡಿರ್ತಾರೆ ನೋಡಿ ಅಂತಾರಲ್ಲ, ಅಷ್ಟು ಆರ್ಗನೈಸ್ಡ್ ಆಗಿರುತ್ತೆ. ಹೋಗ್ತಾರೆ, ಅವ್ರಿಗೆ ಒಂಥರ ಖುಷಿನೂ ಆಗುತ್ತೆ. ಮತ್ತೆ ಯಾರು ಈ ವ್ಯಕ್ತಿ ನನ್ನನ್ನ ಭೇಟಿ ಮಾಡ್ಬೇಕು ಅನ್ಕೊಂಡಿದಾನಲ್ಲ ಅಂತ ಅದು ಕೂಡ ಅವ್ರ ತಲೆಗೆ ಓಡ್ತಾ ಇರುತ್ತೆ. ಬಹುಶಃ ಅವ್ರು ಅನ್ಕೊಳ್ತಾರೆ, ಯಾರೋ ನನ್ನ ಸ್ಟೂಡೆಂಟೇ ಆಗಿರ್ಬೇಕು ಅಂತ. ಯಾಕಂದ್ರೆ ನಮ್ಮ ಸೋಷಿಯಲ್ ವರ್ಕರ್ ಒಬ್ಬ ಟೀಚರ್ ಕೂಡ ಆಗಿರ್ತಾರೆ. ಆ ವ್ಯಕ್ತಿ ಬರ್ತಾನೆ, ಒಂದೊಳ್ಳೆ ಸೂಟು ಬುಟ್ಟು ಹಾಕೊಂಡು ಸಭ್ಯ ವ್ಯಕ್ತಿಯಾಗೇ ಇರ್ತಾನೆ. ಬಂದಾಗ ಹೇಳ್ತಾನೆ, ನಮಸ್ತೆ ಮೇಡಮ್, ಹೇಗಿದ್ದೀರಾ ಅಂತ ಕೇಳ್ತಾನೆ. ಅವ್ರ ಮುಖದಲ್ಲಿ ನಗು, ಉತ್ಸಾಹ, ಅದೇನೋ ಒಂದು ಬ್ರೈಟ್ ಸ್ಪಾರ್ಕಲ್ ಅಂತಾರಲ್ಲ ಹಾಗೆ. ಇವರಿಗೆ ಓ, ಯಾರೋ ನನ್ನ ವಿದ್ಯಾರ್ಥಿನೇ ಪಕ್ಕ, ಆದ್ರೆ ಇವನು ಯು ಜಿಯಲ್ಲಿದ್ದಾವನ ಪಿ ಜಿಯಲ್ಲಿದ್ದಾವನ ನೆನಪಾಗ್ತಿಲ್ವಲ್ಲ ನನಗೆ ಅಂತ ಹೇಳಿ, ನಾನು ಯಾವ ಬ್ಯಾಚಿಗೆ ತಗೊಂಡಿದ್ನಪ್ಪ ನಿನಗೆ ಪಾಠ ಅಂತ ಹೇಳ್ತಾರೆ. ಅಯ್ಯಯ್ಯೋ ಮೇಡಮ್, ನಾನ್ ನಿಮ್ಮ ಸ್ಟೂಡೆಂಟ್ ಅಲ್ಲ, ಆದ್ರೂ ನನಗ್ ನಿಮ್ ಪರಿಚಯ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಇವರಿಗೆ ಅಯ್ಯೋ ಸ್ಟೂಡೆಂಟ್ ಅಲ್ವಲ್ಲಪ್ಪ, ಮತ್ತಾರು ಇವನು ಅನ್ಕೊಳ್ತಾರೆ. ಆಗ ಅವ್ನು ಹೇಳ್ತಾನೆ, ಸುಮಾರು ವರ್ಷಗಳ ಹಿಂದೆ ನೀವು ಒಂದು ಹಾಸ್ಟೆಲ್ ಫಂಕ್ಷನ್ ಬಂದಿದ್ರಿ, ನೆನಪಿದ್ಯಾ ಮೇಡಮ್ ಅಂತ ಹೇಳ್ದಾಗ, ಹೌದು ಅಂತಾರೆ. ಅಲ್ಲಿ ಬಂದು ನೀವು ಮೂರ್ ಜನ ವಿದ್ಯಾರ್ಥಿಗಳಿಗೆ ಶುಲ್ಕ ಭರಿಸಿದ್ರಿ, ನೆನಪಿದ್ಯಾ ಅಂತ ಕೇಳ್ತಾನೆ. ಓ, ಈಗ ಅವ್ರಿಗೆ ನೆನಪಾಯ್ತು, ಈ ಮೂರ್ ಜನದಲ್ಲೇ ಇದ್ದ ಒಬ್ಬ. ಅವ್ನು ಹೇಳ್ತಾನೆ, ನೀವ್ ಮಾಡಿದ ಸಹಾಯ ನನಗ್ ತುಂಬಾ ಹೆಲ್ಪ್ ಆಯ್ತು. ಇವತ್ ನಾನ್ ಈ ಪೊಸಿಷನ್ ಇರೋದಕ್ಕೆ ಅದೇ ಕಾರಣ. ನಿಮ್ಮಿಂದ ನಾನು ತುಂಬಾ ಪಡ್ಕೊಂಡಿದ್ದೀನಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾನೆ. ಆಗ ಸೋಷಿಯಲ್ ವರ್ಕರ್ ಹೇಳ್ತಾರೆ, ಓಕೆ, ನಾನು ನಿನ್ನ ಹತ್ರ ತುಂಬಾ ಮಾತಾಡಕ್ಕಿದೆ, ಆದ್ರೆ ನಾನೀಗ ತುಂಬಾ ಅರ್ಜೆಂಟ್ ಅಲ್ಲಿ ಇದ್ದೀನಿ. ನನಗೆ ಒಂದು ಫ್ಲೈಟ್ ಇದೆ ಕ್ಯಾಚ್ ಮಾಡ್ಲಿಕ್ಕೆ, ನನ್ನ ಸಾರಿ ಒಂದು ಬೇಗ ಪ್ಯಾಕೇಜ್ ಮಾಡಿ ಕೊಡ್ತೀರಾ ಅಂತ ಹೇಳ್ತಾನೆ. ಸರಿ ಮೇಡಮ್, ಮತ್ತೆ ಸಿಗುವ ಅಂತ ಹೇಳಿ ಆದಷ್ಟು ಬೇಗ ಅವ್ರ ಸಾರಿ ಪ್ಯಾಕ್ ಮಾಡಿಸಿ ಕಳಿಸ್ತಾರೆ. ಆ ಸೋಷಿಯಲ್ ವರ್ಕರ್ ಆ ಸೀರೆಗೆ ದುಡ್ಡನ್ನು ಕೂಡ ಬರ್ಸಿರ್ತಾರೆ. ಹೋಗ್ತಾರೆ, ಫ್ಲೈಟ್ ಕ್ಯಾಚ್ ಆಗುತ್ತೆ, ಅವ್ರ ಸೀಟಲ್ಲಿ ಕೂರ್ತಾರೆ. ಕೂತಾದ್ಮೇಲೆ ನಾನ್ ತಗೊಂಡಿದ್ ಸೀರೆ ಸರಿ ಇದೆಯಾ ಅಂತ ರೀಕನ್ಫರ್ಮ್ ಮಾಡ್ಕೊಳ್ಳಕ್ಕೋಸ್ಕರ ಆ ಪ್ಯಾಕೆಟ್ ನ ತೆಗಿತಾರೆ. ತೆಗೆದು ನೋಡಿದಾಗ ಅಲ್ಲಿ ಅವ್ರು ಆರ್ಡರ್ ಮಾಡಿದ್ ಒಂದೇ ಸೀರೆ, ಅದ್ರ ಜೊತೆಗೆ ತುಂಬಾ ಚೆನ್ನಾಗಿರುವಂತದ್ದು ಇನ್ನೊಂದ್ ಸೀರೆ ಇರುತ್ತೆ. ಆ ಸೀರೆ ಜೊತೆಗೆ ಸ್ವಲ್ಪ ಹಣ ಮತ್ತೆ ಒಂದು ಚಿಕ್ಕ ಪತ್ರ ಇರುತ್ತೆ. ಇವ್ರಿಗೆ ಆಶ್ಚರ್ಯ ಆಗುತ್ತೆ, ಇದೇನಪ್ಪ, ನಾನ್ ತಗೊಂಡಿದ್ ಒಂದೇ ಸೀರೆ, ಅದ್ರಲ್ಲಿ ಕೊಟ್ಟಿದ್ ದುಡ್ಡೆಲ್ಲ ವಾಪಸ್ ಇಟ್ಟಿದ್ದಾರೆ, ಮತ್ತೊಂದು ಪತ್ರನೂ ಇದೆ. ತೆಗ್ದು ನೋಡ್ತಾರೆ, ಆ ಪತ್ರದಲ್ಲಿ ಹೀಗ್ ಬರ್ದಿರುತ್ತೆ, ಮೇಡಮ್ ನಾನ್ ಅನ್ಕೊಂಡೇ ಇರ್ಲಿಲ್ಲ ನಾನ್ ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಿ ಅಂತ. ನೀವಿವತ್ ಸಿಕ್ಕಿದ್ ನನಗ್ ಬಹಳ ಖುಷಿ ಇದೆ, ಅವತ್ ನೀವ್ ಮಾಡಿದ ಸಹಾಯನ ನಾನ್ ಯಾವತ್ತೂ ಮರ್ತಿಲ್ಲ. ಅದನ್ನ ಹಿಂತಿರ್ಗಿಸೋಷ್ಟು ದೊಡ್ಡವನು ನಾನಲ್ಲ, ಇದು ನಾನ್ ನಿಮ್ ಮಾಡಿದ ಸಹಾಯನ ಹಿಂತಿರ್ಗಿಸ್ಬೇಕು ಅಂತ ಮಾಡಿದ್ದಲ್ಲ, ಜಸ್ಟ್ ಕೃತಜ್ಞತೆ ಭಾವದಿಂದ ಇಟ್ಟಿದ್ದೀನಿ, ಸೇಫ್ ಜರ್ನಿ ಅಂತ ಬರ್ದಿರ್ತಾನೆ. ಆಗ ನಮ್ ಸೋಷಿಯಲ್ ವರ್ಕರ್ ಸ್ವಲ್ಪ ಭಾವುಕರು ನೋಡಿ, ಅವ್ರಿಗೆ ಒಂಥರ ಖುಷಿ ಆಗುತ್ತೆ, ಅವ್ರು ಮಾಡಿದ ಸಹಾಯಕ್ಕೆ ಸಂತೃಪ್ತಿ ಅಂತಾರಲ್ಲ ಆ ತರನು ಆಗುತ್ತೆ. ಅವರು ಫ್ಲೈಟ್ ಅಲ್ಲಿ ಮುಂದಕ್ಕೆ ಹೋಗ್ತಾರೆ, ಸ್ವಲ್ಪ ದಿನಗಳಾಗುತ್ತೆ, ಮತ್ತೆ ಮುಂಬೈಗೆ ಬರ್ತಾರೆ. ಮುಂಬೈಗೆ ಬಂದಾಗ ಅವರು ಮತ್ತೆ ಅವ್ರ ಸ್ನೇಹಿತರೊಬ್ರು ಹೀಗೆ ವಾಕ್ ಮಾಡ್ತಾ ಹೋಗ್ಬೇಕಾದ್ರೆ ದಾರಿಯಲ್ಲಿ ಎಡವು ಬಿದ್ಬಿಡ್ತಾರೆ. ಎಡವು ಬಿದ್ದು ಅವ್ರ ಕಾಲಲ್ಲಿ ಸ್ವಲ್ಪ ಏಟಾದಕ್ಕಾಗುತ್ತೆ, ಕಾಲ್ ನೋವು ಹೆಚ್ಚಾಗ್ತಾ ಊದ್ಕೊಳ್ಳುತ್ತೆ ಕೂಡ ಕಾಲು. ಸೊ ಸ್ವೆಲ್ಲಿಂಗ್ ಜಾಸ್ತಿ ಆದ ಕಾರಣ ಇವರಲ್ಲಿ ಭಯ ಕೂಡ ಜಾಸ್ತಿ ಆಗುತ್ತೆ, ಅಯ್ಯಯ್ಯೋ ಯಾಕೆ ಬೇಕಪ್ಪ ಸುಮ್ಮನೆ ಯಾವ್ದಾದ್ರೂ ಒಂದು ಆಸ್ಪತ್ರೆಗೆ ತೋರಿಸ್ವ ಅಂತ. ಗೊತ್ತು, ಗುರು ಇಲ್ಲದ ಸಿಟಿ ಅಂತ ಏನಲ್ಲ, ಆದ್ರೆ ಅವ್ರ ಫ್ಯಾಮಿಲಿ ಡಾಕ್ಟರ್ ಇಲ್ದಿದ್ದ ಸಿಟಿ ನೋಡಿ. ಆಗ ಏನ್ ಮಾಡುದು ಅಂತ ಕೇಳಿದಾಗ ಅವ್ರ ಸ್ನೇಹಿತರೊಬ್ರು ಹೇಳ್ತಾರೆ, ಇಲ್ಲೇ ಹತ್ರದಲ್ಲಿ ಒಬ್ರು ವೈದ್ಯರಿದ್ದಾರೆ, ತುಂಬಾ ಚೆನ್ನಾಗಿ ನೋಡ್ತಾನೆ, ಆದ್ರೆ ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳ್ತಾರೆ. ಅಯ್ಯೋ ಕಾಲ್ ನೋವು ಸರಿ ಆದ್ರೆ ಸಾಕಾಗಿದೆ ಈಗ, ಸರಿ ನಡೀರಿ ಹೋಗೋಣ ಅಂತ ಹೇಳ್ತಾರೆ. ಹೋಗ್ತಾ ಹೋಗ್ತಾ ಆಸ್ಪತ್ರೆ ಸಿಗತ್ತೆ, ಆಸ್ಪತ್ರೆ ತುಂಬಾ ಜನ ಹೋಗ್ತಾರೆ. ಹೋದ ಕೂಡಲೇ ಅಲ್ಲಿನ ರಿಸೆಪ್ಷನಿಸ್ಟ್ ಕೇಳ್ತಾಳೆ, ಅಪಾಯಿಂಟ್ಮೆಂಟ್ ಇದೆಯಾ ನಿಮ್ಮ ಹತ್ರ ಅಂತ. ಅಯ್ಯೋ ಅಪಾಯಿಂಟ್ಮೆಂಟ್ ಇಲ್ಲಮ್ಮ, ಎಮರ್ಜೆನ್ಸಿ ಕೇಸ್, ಚಿಕ್ಕ ಆಕ್ಸಿಡೆಂಟ್ ಆಗಿ ಕಾಲ್ ನೋವಾಗಿದೆ ಅಷ್ಟೇ, ವೈದ್ಯರಿಗೆ ತೋರಿಸ್ಬೇಕು ಅಂತ ಹೇಳ್ತಾರೆ. ಮತ್ತೆ ರಾತ್ರಿ ನಂಗೆ ಬೆಂಗಳೂರಿಗೆ ವಾಪಸ್ ಹೋಗಕ್ಕಿದೆ, ಕಾಲ್ ನೋವು ಇಟ್ಕೊಂಡು ಹೋಗಕ್ಕಾಗಲ್ಲ, ಚೂರು ನೋಡಿ ಅಂತ ಹೇಳಿದಾಗ, ಸರಿ ಕೂರಿ ನಾನು ಡಾಕ್ಟರ್ ಹತ್ರ ಮಾತಾಡಿ ಬರ್ತೀನಿ ಅಂತ ರಿಸೆಪ್ಷನಿಸ್ಟ್ ಹೋಗಿ ಕೇಳ್ಕೊಂಡು ಬರ್ತಾರೆ. ಇವ್ರು ಇವ್ರು ಬಂದಿದ್ದಾರೆ ಅಂತ ಹೇಳಿದಾಗ ಡಾಕ್ಟರು, ಸರಿ ಆಯ್ತು ಅವರನ್ನು ಕಳಿಸಿ ಒಳಗೆ ಅಂತ ಹೇಳ್ತಾರೆ. ಇವ್ರು ಹೋಗ್ತಾರೆ, ಡಾಕ್ಟರ್ ನೋಡ್ತಾರೆ, ನಿಮ್ಮ ಪರಿಚಯ ನನಗೆ ಹಿಂದೆನೆ ಇದೆ ಅಂತ ಹೇಳ್ತಾರೆ. ಓ ಮತ್ಯಾರಪ್ಪ ಇದು ನನ್ನ ಪರಿಚಯ ಇರೋರು ಅಂತ ಅನ್ಕೊಂಡು, ಹೌದಾ ಹೇಗೆ ಅಂತ ಕೇಳ್ತಾರೆ. ನೀವ್ ಹಿಂದೆ ಒಂದು ಹಾಸ್ಟೆಲ್ ಫಂಕ್ಷನ್ ಬಂದಿದ್ರಲ್ಲ, ಅಲ್ಲಿ ಮೂರು ವಿದ್ಯಾರ್ಥಿಗಳಲ್ಲಿ ನಾನು ಒಬ್ಬ ಅಂತ
ಹೇಳ್ತಾನೆ. ಹಾಗೆ ಇವ್ರ ಪರಿಕಾಲನ ಪರೀಕ್ಷೆ ಮಾಡ್ತಾ ಮಾಡ್ತಾ, ಓ ಭಯಪಡುವಂತದೇನಿಲ್ಲ, ಫ್ರಾಕ್ಚರ್ ಏನೂ ಆಗಿಲ್ಲ, ಜಸ್ಟ್ ಲಿಗಮೆಂಟ್ ಟೇರ್ ಅಷ್ಟೇ ಅಂತ ಹೇಳಿ ಪಟ್ಟಿಯನ್ನು ಸುತ್ತಾನೆ. ಪಟ್ಟಿ ಸುತ್ತಿ ಅವ್ರಿಗೆ ಮೆಡಿಕೇಶನ್ಸ್ ಎಲ್ಲ ಕೊಡ್ತಾನೆ. ಹೆದರ್ಕೊಳ್ಳುವಂಥದ್ದೇನಿಲ್ಲ, ಮೆಡಿಸಿನ್ಸ್ ನ ಫಾಲೋ ಮಾಡಿ ಕರೆಕ್ಟ್ ಆಗಿ ಸರಿ ಹೋಗುತ್ತೆ ಒಂದೆರಡು ದಿನದಲ್ಲಿ ಅಂತ ಹೇಳ್ತಾನೆ. ಅಂತ ಹೇಳಿ ಹೊರಗ್ ಬರ್ತಾರೆ ಇವರು. ಹೊರಗ್ ಬಂದು ಬಿಲ್ ಕೌಂಟರ್ ಹತ್ರ ದುಡ್ಡು ಕಟ್ಟಕ್ಕೆ ಅಂತ ಪರ್ಸ್ ಅಲ್ಲಿ ಕೈ ಇಟ್ಕೊಂಡು ಹೋಗ್ತಾರೆ. ಇನ್ನೇನ್ ದುಡ್ಡು ತೆಗೆದು ಕೊಡ್ಬೇಕು. ಆಗ ಡಾಕ್ಟರ್ ರಿಸೆಪ್ಷನಿಸ್ಟ್ ನ ಕರೀತಾರೆ. ಒಳಗ್ ಹೋಗಿ ರಿಸೆಪ್ಷನಿಸ್ಟ್ ಹೊರಗ್ ಬರ್ತಾರೆ. ಬಹುಶಃ ಇವ್ರು ಅನ್ಕೊಳ್ತಾರೆ, ಇವ್ರು ನನ್ನ ಹತ್ರ ಪೇ ಮಾಡಿಸ್ಕೊಳ್ಳಲ್ವೇನೋ, ಆದ್ರೂ ನಾನು ಕೊಡ್ಲೇಬೇಕು ಅಂತ ಇವ್ರ ಮನ್ಸಲ್ಲಿ ಇರುತ್ತೆ. ಆದ್ರೆ ಆ ರಿಸೆಪ್ಷನಿಸ್ಟ್ ಏನ್ ಮಾಡ್ತಾರೆ, ಬಂದು ಇವ್ರು ಇನ್ನೇನ್ ದುಡ್ಡು ಕೊಡ್ಬೇಕು ಅಂದಾಗ, ಮ್ಯಾಮ್ 300 ರೂಪಾಯಿ ಬಿಲ್ ಆಗಿದೆ ಅಂತ ಹೇಳ್ತಾರೆ. ಆಗಿನ ಕಾಲಕ್ಕೆ 300 ರೂಪಾಯಿ ಬಹಳ ದೊಡ್ಡ ಮೊತ್ತ. ಅವ್ರು ಹೇಳ್ತಾರೆ, ಇಷ್ಟೊಂದು ಎಕ್ಸ್ಪೆನ್ಸಿವ್, ಜಾಸ್ತಿ ಆಯ್ತು ಅಲ್ವಾ ಅಂತ ಕೇಳ್ತಾರೆ. ಇಲ್ಲ ಮೇಡಮ್, ಡಾಕ್ಟರೇ ಹೇಳಿರೋದು ನಿಮ್ಮ ಹತ್ರ 300 ರೂಪಾಯಿ ತಗೊಳ್ಳೋದಕ್ಕೆ. ಕಾರಣ ಇಷ್ಟೇ, ನಮ್ ಡಾಕ್ಟರ್ಗೆ ತುಂಬಾ ಅಪಾಯಿಂಟ್ಮೆಂಟ್ಗಳು ಇರ್ತವೆ, ಅದ್ರಲ್ಲೂ ನಿಮ್ದು ಅಪಾಯಿಂಟ್ಮೆಂಟ್ ಇಲ್ಲದೆ ಇರೋ ಟ್ರೀಟ್ಮೆಂಟ್ ನೋಡಿ, ಸೊ VIP ಚಾರ್ಜಸ್ ಅಂತೂ ಆಗೇ ಆಗುತ್ತೆ. ಇವರಿಗೆ ಏನ್ ಹೇಳ್ಬೇಕು ಗೊತ್ತಾಗಲ್ಲ, ಸರಿ ಅಂತ ಬಿಲ್ ಕಟ್ತಾರೆ, ಹೊರಗ್ ಬರ್ತಾರೆ. ಆಗ ಇವ್ರ ತಲೆಯಲ್ಲಿ ಏನೇನೋ ಓಡ್ತಿರುತ್ತೆ. ಅಲ್ಲ, ಅವನ್ ನನ್ನ ಯಾವ್ದೇ ರೀತಿ ಸ್ಪೆಷಲ್ ಆಗಿ ನೋಡ್ಲಿಲ್ಲ, ಎಲ್ಲಾ ರೋಗಿನೂ ಹೇಗ್ ನೋಡ್ತಾನೋ ಹಾಗೆ ನೋಡ್ದ. ನಾನ್ ಮಾಡಿದ ಸಹಾಯ ಅವನಿಗೆ ನೆನ್ಪಿದೆಯೋ ಇಲ್ಲೋ ಗೊತ್ತಿಲ್ಲ, ನೆನ್ಪಿದ್ರು ಅವನ್ ಏನ್ ಮಾಡಕ್ಕಾಗತ್ತೆ. ಅದೇ ಮನುಜ ಸಹಜ ಗುಣ, ಬಹುಶಃ ಮುಂಬೈ ಅಂತ ನಗರದಲ್ಲಿ ಆ ವೈದ್ಯ ಬದುಕ್ಬೇಕಾದ್ರೆ ಅವನ್ ಹಾಗೆ ಮಾಡ್ಬೇಕಿತ್ತೇನೋ ಅನ್ಕೊಂಡ್ ಸುಮ್ನೆ ಕಾರ್ ಹತ್ತಿ ಕೂರ್ತಾರೆ. ಹೋಗುವಾಗ ಮನೆಗ್ ಹೋಗೋವರೆಗೂ ಇದೇ ಯೋಚನೆ ಅವ್ರಿಗೆ. ಇಬ್ರು ನಾನ್ ಸಹಾಯ ಮಾಡಿದ್ ವಿದ್ಯಾರ್ಥಿಗಳೇ, ಒಬ್ನಲ್ಲಿರೋ ಕೃತಜ್ಞತೆ ಭಾವ ಹಾಗಾದ್ರೆ ಇನ್ನೊಬ್ನಲ್ಲಿ ಹೀಗೆ ಏನ್ ಮಾಡಕ್ಕಾಗತ್ತೆ. ಇನ್ನೊಬ್ಬ ಅದ್ ಎಲ್ಲಿದಾನೋ, ಅವನ್ ಯಾವಾಗ ಭೇಟಿ ಆಗ್ತಾನೋ ಅನ್ಕೊಂಡು ಹೋಗ್ತಾರೆ. ಈಗ ಈ ಸೋಷಿಯಲ್ ವರ್ಕರ್ ಯಾರು ಅನ್ನೋದಾದ್ರೆ, ನಮ್ಗೆಲ್ಲಾರ್ಗು ಗೊತ್ತಿರೋ ಹಾಗೆ ಅವರೇ ಸುಧಾಮೂರ್ತಿ. ಇಲ್ಲಿಗೆ ನನ್ನ ಕತೆ ಮುಗಿಯುತ್ತೆ. ಥ್ಯಾಂಕ್ ಯು ಗಣೇಶ್ ಆಪರ್ಚುನಿಟಿಗೆ. ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಈ ಕತೆ ಹಂಚಿಕೊಂಡಿದ್ದಕ್ಕೆ ನಾನ್ ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು. ಕವನ, ನನ್ನ ಜೀವನದಲ್ಲಿ ನಾನೊಂದು ಪಾಲಿಸಿ ಫಾಲೋ ಮಾಡ್ತೀನಿ, ನನ್ನ ಸ್ವಂತದ್ದು. ಅದ್ ಹೇಳತ್ತೆ, ವಾಟ್ ಯು ಗೇವ್ ಕೌಂಟ್ಸ್ ಮೋರ್ ದನ್ ವಾಟ್ ಯು ಗೇನ್. ನಾನೇನ್ ಗಳಿಸಿದ್ದೀನಿ ಅನ್ನೋದಕ್ಕಿಂತ ಜೀವನದಲ್ಲಿ ನಾನೇನ್ ಕೊಟ್ಟಿದ್ದೀನಿ ಅನ್ನೋದಕ್ಕೆ. ಸೊ ಗೊತ್ತಿಲ್ಲ, ನಾನು ಇಷ್ಟು ವರ್ಷ ನಂಬಿದ್ದು ಸರಿ ಅಂತ ಮತ್ತೊಂದು ಸರಿ ಅನ್ಸಿದೆ ನನಗೆ ನಿಮ್ಮ ಕಥೆಯಿಂದ. ಸೊ ತುಂಬಾ ಥ್ಯಾಂಕ್ ಯು ನಮ್ಮ ಜೊತೆ ಬಂದು ಇಷ್ಟೊತ್ತು ಕಥೆಯನ್ನ ಹಂಚಿಕೊಂಡಿದ್ದಕ್ಕೆ. ಹೀಗೆ ಬರ್ತಾ ಇರಿ, ಯಾವಾಗ್ಲೂ ಬರ್ತಾ ಇರಿ, ತಿಂಗಳಿಗೊಂದ್ಸರಿ ಬರ್ತಾ ಇರಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು.